व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। ब्रह्मचर्य हरिप्रीति सुविद्यावादशालिनाः इष्टदान् कष्टहर्तॄन्नः विद्यामान्यान् मुनीन्द्रमः श्रीगुरुभ्यो नमः। ಚೈತ್ರಮಾಸದ ಈ ರಾಮೋತ್ಸವದ ಹನುಮಜ್ಜಯಂತಿಯ ಈ ಪರ್ವಕಾಲದಲ್ಲಿ ನಮ್ಮ ಯೋಗದೀಪಿಕ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳ ವೇದ ಮಂಗಳ ಜೊತೆಗೆ ವೇದಕ್ಕೆ ಪೂರಕವಾದ ಅಂಗಶಾಸ್ತ್ರಗಳ ಒಂದು ಹಂತದ ಮಂಗಳದ ಕಾರ್ಯಕ್ರಮ ಇವತ್ತು ಮಂಗಳ ವೇದದ ಮಂಗಳ ಪೌರೋಹಿತ್ಯವನ್ನು ಅಧ್ಯಯನ ಮಾಡಬೇಕಾದವರು ವೇದವನ್ನು ಅಧ್ಯಯನ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಈ ಪುರೋಹಿತರ ಉಲ್ಲೇಖ ಇವತ್ತು ನಿನ್ನೆದ್ದಲ್ಲ, ವೇದ ಕಾಲದಿಂದಲೂ ಪುರೋಹಿತರ ಉಲ್ಲೇಖ ಇದೆ. ವೇದ ಇದು ನಮ್ಮ ಎಲ್ಲ ಸನಾತನಿಗಳು ವೇದಾಂತಿಗಳು ಒಪ್ಪಿಕೊಂಡ ಹಾಗೆ ಇದು ಅನಾದಿಯಾದ್ದು, ಅಪೌರುಷೇಯವಾದ್ದು. ಇಂಥ ವೇದದ ಪ್ರಾರಂಭ ಮಂತ್ರ ಅದು ಅಗ್ನಿ ಸೂಕ್ತದಿಂದ, ಆ ಅಗ್ನಿಸೂಕ್ತದ ಜೊತೆಗೆ ಪುರೋಹಿತರನ್ನು ವೇದ ಮಂತ್ರ ಉಲ್ಲೇಖ ಮಾಡ್ತದೆ. ಅಗ್ನಿಮೀಲೇ ಪುರೋಹಿತಂ ಅಂತ ಪುರೋಹಿತ ಶಬ್ದದಿಂದ ಅಗ್ನಿಸೂಕ್ತ ಪುರೋಹಿತರನ್ನು ಪರಿಚಯ ಮಾಡಿಸಿಕೊಟ್ಟಿದೆ. ಇದರ ಅರ್ಥ ಪುರೋಹಿತ ವೃತ್ತಿ ಅನ್ನೋದು ಇವತ್ತು ನಿನ್ನೆದ್ದಲ್ಲ, ಅನಾದಿ ಕಾಲದಿಂದ ಪುರೋಹಿತರಿಗೆ ತನ್ನದೇ ಆಗಿರತಕ್ಕ ಸ್ಥಾನಮಾನ ಇದೆ ಅನ್ನೋದು ವೇದ ದಾಖಲೆಯಾಗಿರ್ತಕ್ಕಂತಹ ವಿಷಯ. ಇಷ್ಟು ಹೇಳುವಾಗ ಒಂದು ಮಾತು ನೆನಪಿಸಿಕೊಳ್ಬೇಕು, ಪುರೋಹಿತರನ್ನು ಎಲ್ಲರೂ ಬೈತಾರೆ. ಇವತ್ತು ಒಬ್ಬರನ್ನು ಬೈಬೇಕಾದರೆ ಪುರೋಹಿತ ಶಾಹಿ ಅಂತ ಬೈತಾರೆ. ಆದರೆ ಪುರೋಹಿತ ಶಾಹಿ ಎಂಬ ಶಬ್ದ, ಬೈಯುವ ಶಬ್ದ ಇವತ್ತು ನಿನ್ನೆದ್ದಲ್ಲ. ನಮ್ಮ ಸುಭಾಷಿತಗಾರು ಯಾವತ್ತೋ ಹೇಳಿದ್ದಾರೆ, ಆದರೆ ಇವತ್ತಿನವರು ಇವತ್ತಿನ ಕ್ರಮದಲ್ಲಿ ಹೇಳ್ತಾರೆ. ಏನು ಬೈತಾರೆ ಪುರೋಹಿತರಿಗೆ ಅಂತಂದ್ರೆ, ನಾಲ್ಕು ಅಕ್ಷರ ಇದೆ ಪುರೋಹಿತ ಎಂಬಲ್ಲಿ, ಪು ರೋ ಶಿ ತ. ಇದು ನಾಲ್ಕು ದುಷ್ಟರ ಆದಿ ಅಕ್ಷರದಿಂದ ಪುರೋಹಿತ ಎಂಬ ಶಬ್ದ ನಿಷ್ಪನ್ನ ಆಗಿದೆ ಅಂತ ಹೇಳ್ತಾರೆ. ಪುರುಷಸ್ಯ ಚ ರೋಷಸ್ಯ ಹಿಂಸಾಯ ತಸ್ಕರಸ್ಯ ಚ ಆದ್ಯಾಕ್ಷರಾಣಿ ಸಂಗ್ರಹ್ಯ ವೇದಾಚಕ್ರೆ ಪುರೋಹಿತಂ ಅಂತ. ಪುರೋಹಿತನ ಉತ್ಪತ್ತಿ ಹೇಗಾಯಿತು ಅಂತಂದರೆ, ಪುರುಷ ಅಂದರೆ ಗಲೇಬಿನಿಂದ ಪುರೋಹಿತರು ತಯಾರಾದ್ದು ಅಂತ. ರೋಷಸ್ಯ ಅಂತ ಪುರೋಹಿತರಿಗೆ ತುಂಬ ಸಿಟ್ಟು, ಸಿಟ್ಟಿನ ಒಂದು ಮೂರ್ತಿ ಅಂತ. ಹಿಂಸಾಯ ಅಂತ ಇನ್ನೊಬ್ಬರಿಗೆ ಹಿಂಸೆಗೊಡುವವರು ಅಂತ. ತಸ್ಕರ ಅಂದರೆ ಸಮಾಜವನ್ನು ದೋಚುವವರು, ಕಳ್ಳರು ಅಂತ. ಅಂದರೆ ನಾಲ್ಕಾಯ್ತು ನೋಡಿ, ಪುರುಷ ರೋಷ ಹಿಂಸೆ ತಸ್ಕರ, ಈ ನಾಲ್ಕು ಕೆಟ್ಟವರ ಹೇಳುವ ಶಬ್ದದ ಮೊದಲನೇ ಅಕ್ಷರದಿಂದ ತಯಾರಾದವರು ಪುರೋಹಿತರು ಅಂತ. ಇವತ್ತಲ್ಲ, ಯಾವತ್ತೋ ಒಬ್ಬ ಸುಭಾಷಿತಕಾರ ಗೇಲಿ ಮಾಡಿದ್ದಾನೆ, ಅಂದ್ರೆ ಇವತ್ತಿನವರು ಬೈದ್ರೇನು ಆಕ್ಷೇಪ ಏನು ಅಲ್ಲ. ಇವತ್ತು ನಮ್ಮ ಮಂತ್ರಿಗಳೇ ಹೇಳ್ತಾರೆ, ಕೋಳಿ ತಿನ್ನುವ ಬ್ರಾಹ್ಮಣರು ಮೀನು ತಿನ್ನುವ ಬ್ರಾಹ್ಮಣರು ಅಂತ ಅಪಹಾಸ ಮಾಡ್ತಾರೆ. ಆದರೆ ಒಂದು ಮಾತು ನಾನು ಹೇಳಬಯಸ್ತೇನೆ, ಪುರೋಹಿತ ಎಂಬ ಶಬ್ದ ಅವರ ಭಾಷೆಯಲ್ಲಿ ಪುರೀಷಸ್ಯ ರೋಷಸ್ಯ ಹಿಂಸಾಯ ತಸ್ಕರಸ್ಯ ಚ ಆದ್ಯಕ್ಷರಾಣಿ ಅಂದರೆ ಉತ್ತರಾರ್ಧ ಹಾಗೆ ಇಟ್ಕೊಳ್ಳಿ, ಪೂರ್ವಾರ್ಧ ಸ್ವಲ್ಪ ಬದಲಾವಣೆ ಮಾಡೋಣ. ಪುಣ್ಯ ರೋಹ ಹಿತಜ್ಞಾನ ತಪಸ್ವಾಧ್ಯಾಯ ಯೋಗಿನ ಆದ್ಯಾಕ್ಷರಾಣಿ ಸಂಗ್ರಹ್ಯ ವೇದಾಚಕ್ರೆ ಪುರೋಹಿತಂ ಅಂತ. ಅಂಬ ಪುರೋಹಿತ ಅಂತ ಆಗುದು ಹೇಗೆ ಅಂತಂದ್ರೆ, ಅವನು ಒಂದು ಮನೆಗೆ ಪೌರೋಹಿತ್ಯಕ್ಕೆ ಹೋಗ್ಬೇಕಾದ್ರೆ ಪುದೋ ತಾನ ಅನುಷ್ಠಾನವಾಗಿರ್ತಾನೆ, ವೃತ ನಿಯಮ ತಪಸ್ವಾಧ್ಯಾಯ ಕೃತು ದಮ ದಾನ ವಿಶಿಷ್ಟನಾಗಿರ್ಬೇಕು. ಹಾಗಾಗಿ ಇನ್ನೊಬ್ಬರ ಮನೆಯಲ್ಲಿ ಹೋಮ ಮಾಡಬೇಕಾದ್ರೆ ಅವನ ವೈಯಕ್ತಿಕವಾದ ಸಾಧನೆಗಳಿರ್ತವೆ. ನೀವು ನೋಡಿಬೇಕಾದ್ರೆ ಸಾಮಾನ್ಯವಾಗಿ ಪುರೋಹಿತ ಒಬ್ಬ ವೈದಿಕ ಇನ್ನೊಂದು ಮನೆಗೆ ಹೋಗ್ಬೇಕಾಗಿದ್ರೆ 6 ಗಂಟೆಗೆ ಹೋಗ್ಬೇಕಾದ್ರೆ ಅವ್ನು ರಾತ್ರಿ ಇಡೀ ನಿದ್ದೆ ಬಿಡ್ತಾನೆ, ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತಕ್ಕೆ 1:30 ಗಂಟೆಗೆ ಎದ್ದಿರ್ತಾನೆ. ಅದು ಚಳಿ ಇರಲಿ ಮಳೆ ಇರಲಿ ಯಾವುದೇ ಕಾಲ ಇರಲಿ, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾನೆ, ಆನ್ಮಿಕ ಮಾಡ್ತಾನೆ. ದಿವಸಕ್ಕೆ 1-2 ಗಂಟೆ ಆದರೂ ಅವನ ಪರ್ಸನಲ್ ಸಾಧನೆ ಇದೆ ಅಂತಂದರೆ, ಪುರೋಹಿತರನ್ನು ಬೈಯುವುದಕ್ಕಿಂತ ಮುಂಚೆ ಒಂದ್ಸಲ ಆಲೋಚನೆ ಮಾಡಿ, ಇನ್ನೊಬ್ಬರಿಗೆ ಏನಾದರೂ ಪುಣ್ಯ ಹಂಚಬೇಕಾದ್ರೆ ಮೊದಲು ಅವನ ಅಕೌಂಟಲ್ಲಿ ಪುಣ್ಯವನ್ನು ಕ್ರೆಡಿಟ್ ಮಾಡಿ ಆಮೇಲೆ ಪುಣ್ಯ ಹಂಚಲಿಕ್ಕೆ ಹೋಗ್ತಾನೆ, ಹೊರತು ಹಾಗೇ ಹೋಗುವುದಿಲ್ಲ ಅಂತ. ಹಾಗಾಗಿ ಪುಣ್ಯ ತನ್ನಲ್ಲಿ ತುಂಬ ಸಂಗ್ರಹ ಇದೆ. ಹಾಗಾಗಿ ಅವನಿಗೆ ಎಲ್ಲರೂ ಕಾಲಿಗೆ ಬೀಳ್ತಾರೆ, ಸುಮ್ಮನೆ ಕಾಲಿಗೆ ಬೀಳುವುದಿಲ್ಲ. ನಮ್ಮ ಕಾಲೀನ ಸ್ವಾಮಿಗಳು ಹೇಳಿದ್ರು, ಎಷ್ಟು ಒಳ್ಳೆಯ ಮಾತು ಹೇಳಿದ್ರು ಅಂತಂದರೆ, ಸಾಮಾನ್ಯವಾಗಿ ಇದು ಕಲ್ಪನೆಗೆ ಮೀರಿದ್ರೆ ನಿಮಗೆ ಅರ್ಥ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ನಿಮ್ಮ ಸ್ವಾಮಿಗಳ ಜೊತೆಗಿದ್ದರೆ ಗೊತ್ತಾಗುತ್ತೆ. ನಿಮಗೆ ಇನ್ನೊಂದ್ಸಲ 2ನೇ ಏಕಾದಶಿ ಬರಲಿಕ್ಕುಂಟು ಪಿತೃಪಕ್ಷದಲ್ಲಿ, ಆವಾಗ ಸ್ವಾಮಿಗಳ ಜೊತೆಗಿರಿ, ದಶಮಿ ರಾತ್ರಿಯಿಂದ 2 ಏಕಾದಶಿ ದ್ವಾದಶಿ ತನಕ ಇರಿ, ಸ್ವಾಮಿಗಳ ಜೀವನ
ಅಂದ್ರೆ ವೈದಿಕರ ಜೀವನ ಹೇಗಿರ್ತದೆ ಅಂತಂದ್ರೆ, ಎರಡು ಏಕಾದಶಿ ಬರಲಿ, ಎಷ್ಟೇ ಉಪವಾಸಗಳು ಬರಲಿ, ಒಂದು ನೀರೂ ಕುಡಿಯದೆ, ಅನ್ನ ಆಹಾರ ಗೋಧಿ ಚಪಾತಿ ಎಲ್ಲ ಬಿಡಿ, ಒಂದು ನೀರೂ ಕುಡಿಯದೆ ಒಬ್ಬ ವೈದಿಕ ಇರ್ತಾನೆ ಅಂತ ಆದ್ರೆ ಅಂತ ಪುರೋಹಿತನಿಗೆ ಮೊದಲನೇ ಮನೆ ಕೊಡಬೇಕಾ ಬೇಡುವ ಅಂತ ನೀವೇ ತೀರ್ಮಾನ ಮಾಡಿರಿ. ಗಳಿಗೆ ಗಳಿಗೆಗೆ ನೀರು ಕುಡಿದು ಏನೇನೋ ಕುಡಿಬಾರ್ದನ್ನು ಕುಡಿತಾರ ಅಂತ. ನಾನು ಹೇಳುವುದು ಕೋಳಿ ತಿನ್ನುವ ಮಾಂಸ ತಿನ್ನಬೇಕ ಬ್ರಾಹ್ಮಣ ಇಲ್ಲ ಅಂತಲ್ಲ. ಹಾಗೆ ಅಬ್ರಾಹ್ಮಣರಲ್ಲಿ ಅನ್ನಾಹಾರವನ್ನು ಬಿಟ್ಟು ಏಕಾದಶಿ ಮಾಡತಕ್ಕಂತಹ ಅಬ್ರಾಹ್ಮಣರು ಇದ್ದಾರೆ ಅಂತ ನಾವು ಹೇಳಲಿಕ್ಕೆ ಒತ್ತುಕೊಟ್ಟು ನಾನು ಆ ಮಾತನ್ನು ಹೇಳ್ತೇನೆ. ಎಲ್ಲದರಲ್ಲಿ ಎಲ್ಲವೂ ಈ ಸೇರಿದೆ. ಮಧ್ವಾಚಾರ್ಯರು ಹೇಳ್ತಾರೆ, ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದ ಕೂಡಲೇ ಅವರು ಮೋಕ್ಷಕ್ಕೆ ಹೋಗುವುದಿಲ್ಲ. ಬ್ರಾಹ್ಮಣ ಜಾತಿಯಲ್ಲಿ ರಾವಣ ಕುಂಭಕರ್ಣನಂತವರು ಬ್ರಾಹ್ಮಣ ಜಾತಿಯಲ್ಲಿ ಬಂದಿದ್ದಾರೆ. ಹಾಗಾಗಿ ರಾವಣ ಕುಂಭಕರ್ಣ ಕೊಟ್ಟ ಬ್ರಾಹ್ಮಣರು ಕೆಟ್ಟವರು ಅಂತ ಹೇಳುವುದಲ್ಲ. ಬ್ರಾಹ್ಮಣ ಜಾತಿಯಲ್ಲಿ ಎಲ್ಲರೂ ಇರ್ತಾರೆ. ಕೋಳಿ ತಿನ್ನುವರು ಇರ್ತಾರೆ, ಮಾಂಸ ತಿನ್ನುವರು ಇರ್ತಾರೆ, ಸಮಾಜವನ್ನು ತಿನ್ನುವರು ಇರ್ತಾರೆ. ಅದೇನು ದುಃಖದ ಸಂಗತಿಯನ್ನು ಅಲ್ಲ. ಆದರೆ ಈ ಮಾತು ನೆನಪಿಟ್ಟುಕೊಳ್ಳಿ, ಬ್ರಾಹ್ಮಣರಲ್ಲಿ ಎರಡು ಉಪವಾಸ ಬಂದರೂ ನಿರ್ಜಲ ಉಪವಾಸ ಮಾಡುವ ಬ್ರಾಹ್ಮಣರು ನಮ್ಮ ಸಮಾಜದಲ್ಲಿ ಇವತ್ತೂ ಇದ್ದಾರೆ ಅಂದರೆ ಅದನ್ನು ನೀವು ಉಲ್ಲೇಖ ಮಾಡಿ ಅಂತ ನಾನು ಒತ್ತುಕೊಟ್ಟು ಹೇಳಲಿಕ್ಕೆ ಬಯಸ್ತೇನೆ. ಪುಣ್ಯಸ್ಯ ಅಂತ ಅದರ ಜೊತೆಗೆ ರೋಹ. ರೋಹ ಅಂತಂದರೆ ಈ ಬ್ರಾಹ್ಮಣರ ಸ್ವಭಾವ ಏನು ಅಂತ ನೀವು ನೋಡಿ. ಬೇಕಾದರೆ ಎಲ್ಲೋ ಪೂಜೆ ಮಾಡ್ತಾರೆ, ಪೂಜೆ ಮಾಡಿದ ಮೇಲೆ ಅವರ ಪ್ರಾರ್ಥನೆ ಏನಿರ್ತದೆ? ನಮ್ಮ ಮನೆಯ ಮಕ್ಕಳು ಒಳ್ಳೆಯವರಾಗಲಿ ಅಂತ ಅವರ ಪ್ರಾರ್ಥನೆ ಅಲ್ಲ. ಕಾಲೇ ವರ್ಷದೂ ಪರ್ಜನ್ಯ, ಅದು ಬ್ರಾಹ್ಮಣರ ವಠಾರದಲ್ಲಿ ಮಳೆ ಬರಲಿ ಅಂತ ಇಲ್ಲ. ಕಾಲೇ ವರ್ಷದೂ ಪರ್ಜನ್ಯ, ಇಡೀ ದೇಶಕ್ಕೆ ಮಳೆ ಬರಲಿ ಅಂತ. ಪೃಥ್ವಿ ಸಸ್ಯಶಾಲಿನಿ ಅಂತ, ಎಲ್ಲ ಕಡೆ ಭೂಮಿಯನ್ನು ಫಲವತ್ತಾಗಲಿ. ದೇಶೋಯಂ ಕ್ಷೋಭರಹಿತ, ಇಡೀ ದೇಶಕ್ಕೆ ಕ್ಷೋಭೆ ಪರಿಹಾರ ಆಗಲಿ. ಸಜ್ಜನ ಸಂತು ನಿರ್ಬಲಾಹ, ಇಂತಹ ಒಳ್ಳೆ ಪ್ರಾರ್ಥನೆ ಮಾಡುವ ಒಂದು ವರ್ಗ ಇದ್ರೆ ಅದು ಬ್ರಾಹ್ಮಣ ವರ್ಗ, ಪುರೋಹಿತ ವರ್ಗ ಮಾತ್ರ ಅಂತ ನಾವು ಒತ್ತುಕೊಟ್ಟು ಹೇಳಬೇಕಾದ್ದು. ರೋಹ, ರೋಹ ಅಂದ್ರೆ ಒಬ್ಬ ಕೆಳಗೆ ಇದ್ದವನನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವ ವೃತ್ತಿ ಅದು ಬ್ರಾಹ್ಮಣನದ್ದು. ಎಷ್ಟು ಕಷ್ಟಪಡ್ತಾನೆ, ಎಷ್ಟು ನಿದ್ದೆ ಬಿಡ್ತಾನೆ, ಆಹಾರ ತರೀತಾನೆ, ದೇವರ ಅರ್ಚನೆ ಮಾಡ್ತಾನೆ, ಇವನನ್ನು ಏನಾದರೂ ಮಾಡಿ ದೀನಂ ದೂನಂ ಏನಂ ಉದ್ದರ ಅಂತ ನಿರಂತರ ಪ್ರಾರ್ಥನೆ ಮಾಡ್ತಾನೆ. ರೋ ಅಂದ್ರೆ ರೋಹಣ, ಆರೋಹಣೆ ಮಾಡುವವ, ಕೆಳಗಿದ್ದವನನ್ನು ಮೇಲಕ್ಕೆ ಎತ್ತುವ ವರ್ಗ ಅದು ಪುರೋಹಿತ ವರ್ಗ ಅಂತ. ಹೀ ಅಂತ, ಹೀ ಅಂದ್ರೆ ಎರಡರ್ಥ, ಶೀತ ಹೀ ಅಂದ್ರೆ ಜ್ಞಾನ, ಹಿರ್ ಜ್ಞಾನೆ ಹೀ ಗತು ಜ್ಞಾನ ಅಂತ. ಅಂದ್ರೆ ಒಳ್ಳೆಯ ಜ್ಞಾನದ ಮೂಲಕ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ. ಅಂದ್ರೆ ನಾಳೆ ಬರಬಹುದಾದ ಸಮಸ್ಯೆಯನ್ನು ಇವತ್ತೇ ಹೇಳ್ತಾ ಇರೋದು ಪುರೋಹಿತನಾದವ ಜ್ಯೋತಿಷ್ಯ ವಿದ್ಯೆಯನ್ನು ಅರಿತು. ಹಾಗಾಗಿ ಹಿತ ಅಂದ್ರೆ ಜ್ಞಾನ ಕೊಡತಕ್ಕಂತಹ ವರ್ಗ ಪುರೋಹಿತ ವರ್ಗ. ಇವತ್ತೇನು ಬೈತಾರೆ, ಕೋಳಿ ತಿಂತಾರೆ, ಮಾಂಸ ತಿಂತಾರೆ ಬ್ರಾಹ್ಮಣರು ಅಂತ, ಆ ಜನ ಅವರು ಬ್ರಾಹ್ಮಣರ ಬೆನ್ನ ಹಿಂದೆ ಹೋಗಿ ಹೋಮ ಹವನ ಮಾಡಿ ಆ ಸ್ಥಾನವನ್ನು ಪಡೆದಿದ್ದಾರೆ ಅನ್ನೋದನ್ನು ಅವರು ಮರಿಬಾರದು ಅಂತ ಇಲ್ಲಿ ಒತ್ತುಕೊಟ್ಟು ನಾನು ಹೇಳಬಯಸ್ತೇನೆ. ಹಾಗಾಗಿ ರೋಹ, ಒಬ್ಬ ಯಾರೇ ಇರಲಿ ಇಷ್ಟು ಬೈದರು ಹಾಗಾಗಿ ಅವರನ್ನು ಹಿಂದೆ ಇಡುವುದಿಲ್ಲ. ಬ್ರಾಹ್ಮಣರು ನಾಳೆ ಮತ್ತೆ ಅವರನ್ನು ಕರೆಸಿ ಗೌರವ ಮಾಡುವವರೇ, ಯಾಕಂದ್ರೆ ನಮಗೆ ಅಂಥವರು ಇಂಥವರು ಅಂತಿಲ್ಲ. ರೋಹ ಎತ್ತರಕ್ಕೆ ಕೊಂಡೊಯ್ಯುವ ಕ್ರಮ, ಒಳ್ಳೆಯ ಜ್ಞಾನ ಕೊಡುವ ಕ್ರಮ. ಕೊನೆಯದ್ದು ತ. ತ ಅಂದ್ರೆ ತಪಸ್ಸು ಸ್ವಾಧ್ಯಾಯ. ಯಾವಾಗ ನೋಡಿದರೂ ಅಧ್ಯಯನಶೀಲರಾದವರು ಬ್ರಾಹ್ಮಣರು ತನ್ನ ಜೀವನವನ್ನು ಅಧ್ಯಯನಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಲಾಭದ ವಿದ್ಯೆ ಅಲ್ಲ, ಅದರಿಂದ ಸಮಾಜಕ್ಕೆ ಒಳಗಾಗಬೇಕು ಅಂತ ವೃತ ನಿಯಮ ತಪಸ್ಸು ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಹಾಗಾಗಿ ಪುರೋಹಿತ ಎಂಬಲ್ಲಿ ನಾಲ್ಕು ಅಕ್ಷರ ಇದೆ. ಪೂ ಅಂದರೆ ಪುಣ್ಯ, ರೋ ಅಂದರೆ ರೋಹಣ ಎತ್ತರಕ್ಕೆ ಕೊಂಡೊಯ್ಯುವಂತಹದ್ದು, ಹಿ ಅಂದರೆ ಜ್ಞಾನ, ತ ಅಂದರೆ ತಪಸ್ಸು. ಹೀಗೆ ಪುಣ್ಯ, ರೋಹ, ಹಿತಜ್ಞಾನ, ತಪಸ್ವಾಧ್ಯಾಯ ಯೋಗಿನಃ ಆದ್ಯ ಅಕ್ಷರಾಣಿ ಸಂಗ್ರಹ್ಯ ವೇದಾಚಕ್ರೆ ಪುರೋಹಿತಂ ಹೊರತು ಪುರುಷ ರೋಷ ಹಿಂಸಾ ತಸ್ಕರದ ಆದ್ಯಕ್ಷರವನ್ನು ಸಂಗ್ರಹ ಮಾಡಿ ಅಲ್ಲ. ನಾನು ಹೇಳೋದು ಯಾಕೆಂದ್ರೆ ನೀವು ಹಾಗೆ ಆಗಬೇಕು ಅನ್ನುವ ಒತ್ತನ್ನು ಇಲ್ಲಿ ಕೊಡ್ತಾ ಈ ಮಾತನ್ನು ಇಲ್ಲಿ ಹೇಳಿ, ಈ ವೈದಿಕ ವಿದ್ಯೆ ಇದನ್ನು ನಾವು ಪರಂಪರೆಯಿಂದ ಬಂದದ್ದನ್ನು ನಾವು ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿಸಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಕಾನೂರು ಶ್ರೀಪಾದರು ಹೇಳಿದ ಹಾಗೆ ಇದು ಬರಗಾಲ, ನಮಗೆ ಬರೀ ಹೊರಗಿನ ಬರಗಾಲ ಅಲ್ಲ, ವೇದಜ್ಞರ ಬರಗಾಲ, ಅಧ್ಯಾತ್ಮ ವಿದ್ಯೆಯ ಬರಗಾಲ ಇವತ್ತಿದೆ. ಹಾಗಾಗಿ ದೇವರು ಎಲ್ಲ ರೀತಿಯ ಬರಗಾಲವನ್ನು ಪರಿಹಾರ ಮಾಡಲಿ. ವೇದವಿದ್ಯೆಯನ್ನು ಅಧ್ಯಯನ ಮಾಡಲಿಕ್ಕೂ ಎಲ್ಲ ವಿದ್ಯಾರ್ಥಿಗಳು ಆಮಾಯಂತು ಬ್ರಹ್ಮಚಾರಿಣ ಅಂತ ಬರ್ತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇವತ್ತು ನಮ್ಮ ಜೊತೆಗೆ ಕಾನೀರು ಮಠಾಧೀಶರಿದ್ದಾರೆ, ಅವರು ಪರ್ಯಾಯವನ್ನು ಮಾಡಿದ್ದಾರೆ, ಒಳ್ಳೆ ಪರ್ಯಾಯ ಮಾಡಿದ್ದಾರೆ. ಅವರ ಮಠದ ಮುಂದೆ ಎರಡು ಛತ್ರ ಕಟ್ಟಿದ್ದಾರೆ, ನೀವು ನೋಡಿ ಎಷ್ಟು ಚಂದ ಕಟ್ಟಿದ್ದಾರೆ ಅಂತಂದರೆ, ಒಂದು ಛತ್ರ ಕಟ್ಟಿದ್ದಾರೆ, ಅಲ್ಲಿ ನಿಂತರೆ ಮಧ್ಯ ಸರೋವರ ಕೃಷ್ಣ ಇಡೀ ಅವರ ಮಠಕ್ಕೇನೆ ಆಗಿಬಿಡ್ತಾನೆ.
ಮಠದ ಎಡಬದಿಯಲ್ಲಿ ಛತ್ರ ಕಟ್ಟಿದ್ದಾರೆ. ಕೃಷ್ಣ ನಾಲ್ಕು ಬೀದಿಗೆ ಬಂದರೆ ಅವರ ಮಠದಲ್ಲಿ ನಿಂತು ನಾಲ್ಕು ಬೀದಿಯ ಉತ್ಸವವನ್ನು ನೋಡಬಹುದು. ಹಾಗಾಗಿ ಇಡೀ ಕೃಷ್ಣ ಮಠ ನಮ್ಮ ಕಾಲೀರ ಸ್ವಾಮಿಗಳ ತಪಸ್ಸಿನ ಫಲವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಪರ್ಯಾಯದಲ್ಲಿ ಜ್ಞಾನ ಕಾರ್ಯವನ್ನು ವಿಶೇಷವಾಗಿ ಮೂಲೆ ಮೂಲೆಯಲ್ಲಿದ್ದ ವಿದ್ವಾಂಸರನ್ನು ಅರಸಿ ಹರಸಿ ಅವರು ಒಳ್ಳೆಯ ಜ್ಞಾನ ಕಾರ್ಯವನ್ನು ಮಾಡಿಸಿದ್ದಾರೆ. ಪುಸ್ತಕಗಳ ಬಿಡುಗಡೆ ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ಉಡುಪಿ ಕೃಷ್ಣ ಅಂತ ಹೇಳಿದ ತಕ್ಷಣ ನೆನಪಾಗುವುದು ಅನ್ನದಾನ. ಆ ಅನ್ನದಾನವನ್ನು ಎಲ್ಲರೂ ಬೆಚ್ಚಿ ಬೀಳುವ ರೀತಿಯಲ್ಲಿ ಮಾಡಿದ ಯಶಸ್ಸು ನಮ್ಮ ಕಾಣೀರು ಮಠಾಧೀಶರಿಗೆ. ಯಾಕಂದರೆ ಆ ಪರ್ಯಾಯವನ್ನು ಮತ್ತೆ ಮತ್ತೆ ನೆನಪಿಸ್ತಾರೆ. ಒಳ್ಳೆಯ ಪರ್ಯಾಯವನ್ನು ಕೊಟ್ಟ, ಒಳ್ಳೆಯ ಜ್ಞಾನ ಕಾರ್ಯದಲ್ಲಿ ತೊಡಗಿದ, ಒಳ್ಳೆಯ ಪಾದಕ ಕ್ಷೇತ್ರ ಮಧ್ವಾಚಾರ್ಯರ ಕ್ಷೇತ್ರ ಅದನ್ನು ಒಂದು ಆದರ್ಶ ಸಂಸ್ಥೆಯನ್ನಾಗಿ ಮಾಡಿದ ಕಾಣೀರು ಸ್ವಾಮಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತಾ, ಅವರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ಉಪವಾಸ ಅಂತ ಹೇಳಿದರು. ನಾನು ಸುಳ್ಳು ಹೇಳಿದೆ, ಸ್ವಾಮಿ ನೀವು ಎರಡು ಉಪವಾಸ ಮಾಡಿ ನೀವು ಬರ್ತೀರಿ ಪಾದಕದಿಂದ, ಎರಡು ಉಪವಾಸ ಮಾಡಿ ಅಕ್ಮಂಚಿಯಿಂದ ಮನ್ನೂರಿನಿಂದ ಆಚಾರ್ಯ ಬರ್ತಾರೆ ಅಂತ ಹೇಳಿದ್ರು. ಹೌದಾ, ನಾನು ಬರ್ತೀನಿ ಅಂತ. ಅದು ನೋಡ್ಲಿಕ್ಕೆ ಹೋದ್ರೆ ಅವರಿಗೆ ಒಂದೇ ಉಪವಾಸ, ಇವರಿಗೆ ಮಾತ್ರ ಎರಡು ಉಪವಾಸ. ನಾನು ತಿಳ್ಕೊಂಡಾಗ ಎರಡಿತ್ತು, ಈಗ ಒಂದಾಗಿತ್ತು. ಕಾಣೀರು ಸ್ವಾಮಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತಾ, ನಮ್ಮ ಅದಮಾರು ಶ್ರೀಪಾದರು ಅವರು ಆ ಉದ್ಭವ ಗೀತೆ ಅವಧೂತ ಗೀತೆಯನ್ನು ಹೇಳ್ತಾ, ನೀರನ್ನು ಹೀರಿ ಸೂರ್ಯ ಯಾವ ರೀತಿಯಲ್ಲಿ ಜನರಿಗೆ ಅದನ್ನೇ ಕೊಡ್ತಾನೆ, ಕೆಟ್ಟದ್ದನ್ನು ಹೀರಿ ಒಳ್ಳೆದ್ದನ್ನು ಕೊಡ್ತಾನೆ ಸೂರ್ಯ, ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ವೈದಿಕರು ಮಾಡಬೇಕಾದ್ದು ಸಮಾಜದಲ್ಲಿರತಕ್ಕಂತಹ ಕೆಟ್ಟದ್ದನ್ನು ಗ್ರಹಿಸಿ ಅದನ್ನು ಹಾಗೆ ಸಮಾಜಕ್ಕೆ ಕೊಡಬೇಡಿ, ಒಳ್ಳೆದ್ದನ್ನು ಕೊಡಿ ಅಂತ ಒಳ್ಳೆಯ ಚಿಂತನೆಯನ್ನು ನಮ್ಮ ಈಶಪ್ರಿಯ ತೀರ್ಥರು ಕೊಟ್ಟಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ, ನಮ್ಮ ಅಕಮಂಚಿ ಅನಂತಾಚಾರ್ಯರು ಅವರು ಹೈದರಾಬಾದ್ ಕರ್ನಾಟಕದ ಸಂಧಿ ಗ್ರಾಮದಿಂದ ಇಲ್ಲಿವರೆಗೆ ಬಂದವರು. ಅಕಮಂಚಿ ಎಂಬುದಕ್ಕೆ ನಮ್ಮ ಆಚಾರ್ಯರು ಒಳ್ಳೆಯ ಅರ್ಥ ಹೇಳಿದರು, ಶಂಕರನಾರಾಯಣ ಆಚಾರ್ಯರು. ನಮ್ಮೊಂದು ಅರ್ಥ ಇದೆ ಅಕಮಂಚಿ ಅಂತ, ಮಂಚ ಅಂದರೆ ನಾವು ಕೂಡುವ ಮಂಚ. ಇವಾಗ ಹಿಂದಿಯಲ್ಲಿ ಮಂಚ ಅಂತಲೇ ಕರೀತಾರೆ, ಸಂಜೆಯ ಮಂಚ ಎಲ್ಲ ಮಂಚ ಅಂತಲೇ ಕರೀತಾರೆ. ಮಂಚ ಅಂತ ಅಂದರೆ ಒಂದು ಕೂಡತಕ್ಕಂತಹ ಒಂದು ವೇದಿಕೆ ಅಂತ. ಮಂಚಿ ಅಂದರೆ ವೇದಿಕೆ ಉಳ್ಳವರು ಅಂತ. ಎಲ್ರಿಗೂ ರಾಜಕೀಯ ಮಂಚ ಸಿಗ್ತದೆ, ನಮ್ಮ ಅಕಮಂಚಾಚಾರ್ಯರಿಗೆ ಎರಡು ಮಂಚ ಸಿಕ್ಕಿದೆ, ಇಬ್ಬರು ಕೂಡುವ ಮಂಚ ಸಿಕ್ಕಿದೆ. ಒಂದು ಆ ಕೂಡುವ ಮಂಚ, ಒಂದು ಕಾ ಕೂಡುವ ಮಂಚ. ಆ ಅಂದರೆ ಭಗವಂತ, ಅಯಿತಿ ಬ್ರಹ್ಮ, ಬ್ರಹ್ಮದೇ ಭಗವಂತ ಕೂಡುವ ಮಂಚ ಒಂದು. ಕಾ ವಾಯು, ಕಹ ವಾಯು ಸಮುದ್ದಿಷ್ಟ ಪ್ರಜಾಪತಿ ಸಮುದೀರಿತ. ಹಾಗೆ ಆ ಅಂದರೆ ಭಗವಂತ, ಕ ಅಂದರೆ ವಾಯುದೇವರು, ಸರ್ವೋತ್ತಮನಾದ ಭಗವಂತ, ಜೀವೋತ್ತಮರಾದ ಆಚಾರ್ಯರು ಕೂಡಿದ ಮಂಚದಲ್ಲಿ ಕೂತು ವೇದಪ್ರವಚನ ಪಾಠ ಪ್ರವಚನ ಮಾಡತಕ್ಕ ಅಕಮಂಚಿ ಆಚಾರ್ಯರ ಆ ಹೆಸರು ಅವರಿಗೆ ಅದು ಸಾರ್ಥಕ. ಅದು ಆಗ್ತಾ ಇದೆ ಒಂದು ಮಣ್ಣಿನ ಊರು. ಅದು ಆ ಮಣ್ಣಿನ ಊರು, ಮಣ್ಣಿನ ಊರು ಅಲ್ಲ ಅದು, ಅದು ಮಣಿಯ ಪೂರವನ್ನಾಗಿ ಮಾಡಿದ್ದಾರೆ ನಮ್ಮ ಅಕಮಂಚಿ ಅನಂತಾಚಾರ್ಯರು. ಅದು ಮಣಿ, ಮಣಿನ ಇಂಗ್ಲೀಷಿನ ಮಣಿಯೂ ಆಗ್ಬೋದು ಅಥವಾ ಸಂಸ್ಕೃತದ ಮಣಿಯೂ ಆಗ್ಬೋದು, ಮಣಿಪುರವನ್ನಾಗಿ ಅಲ್ಲಿ ಮಾಡಿದ್ದಾರೆ. ನಮ್ಮ ಅದಮಾರ್ ಸ್ವಾಮಿಗಳು ಹೇಳಿದ ಹಾಗೇನೆ, ಸ್ವಾಮಿಗಳು ಹೇಳಿದ ಹಾಗೇನೆ ಅಲ್ಲಿ ನೀರು ಕುಡಿಲಿಕ್ಕಿಲ್ಲ ನೀರು. ಅದು ಅವ್ರ ಮಾತನ್ನು ಹೇಳಿದ್ರು ಅವತ್ತು ಹೋದಾಗ, ಈ ಊರಲ್ಲಿ ನಾನು ಯಾಕೆ ಕಾರ್ಯಕ್ರಮ ಮಾಡಿದೆ ಅಂತಂದರೆ ಒಂದು 5,000-6,000 ಜನ ಅಲ್ಲಿ ಸೇರಿದರು. ಆ ಸಭೆಯಲ್ಲಿ ಹೇಳಿದರು, ನಾನು ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡಿದೆ, ಎಲ್ಲೋ ಒಂದು ಊರಲ್ಲಿ ಮಾಡ್ಬೋದಿತ್ತು, ಇಲ್ಲೇ ಯಾಕೆ ಮಾಡಿದೆ ಅಂತಂದರೆ ಈ ಊರಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಂದು 100,000 ವಿದ್ಯಾರ್ಥಿಗಳ ಜೊತೆಗೆ ಈ ಪಾಠ ಪ್ರವಚನ ವೈದಿಕರನ್ನ ಹೇಗೆ ಬದುಕ್ತೇವೆ ಅಂತ ನಿಮ್ಮ ಸಲ ನೋಡಿ. ಅಲ್ಲಿ ಬಿಸಿಲು ಅಂದರೆ ಇದಲ್ಲ, ಇದಕ್ಕಿಂತ ಇಮ್ಮಡಿ ಬಿಸಿಲಿದೆ ಆ ಜಾಗದಲ್ಲಿ. ನೀರು ಇಲ್ಲವೇ ಇಲ್ಲ, ಮೇಯಿಂದಲೇ ಇಲ್ಲಿ ಮೇಯಿಂದಾದರೂ ಇಳಿತದೆ, ಅಲ್ಲಿ ಮೇಯಿಂದಲೂ ಇಲ್ಲ, ಬೆವರು ಇಳಿಯುವುದೇ ಇಲ್ಲ, ಅಲ್ಲಿ ನೀರೇ ಇಲ್ಲ. ಅಲ್ಲಿ ನೀರು ಬರೋದು ಒಂದೇ ಕಡೆ ಕಣ್ಣೀರಲ್ಲಿ ಮಾತ್ರ, ಕಣ್ಣೀರು ಬಿಟ್ಟರೆ ಮತ್ತು ಯಾವ ನೀರು ಅಲ್ಲಿ ಇಲ್ಲ. ನೀರು ಸಿಗ್ತದೆ ಅಂತ ಇಟ್ಕೊಳ್ಳಿ, ಭೂಮಿಯಲ್ಲಿ ಅಗೆದು ಅಗೆದು ನದಿಯಲ್ಲಿ ಒಂದಾದ್ರೆ ಇಷ್ಟು ನೀರು ಸಿಗುತ್ತೆ. ಆ ನೀರು ಕುಡಿಯುದು ಬಿಡಿ, ಆಚರಣೆ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಉಪ್ಪು ನೀರು ಸವಳಿ ನೀರು. ಆ ನೀರನ್ನು ಆ ಹುಡುಗರು ತಂದು ಅದನ್ನು ಸೋಸಿ ಅದನ್ನು ಚೆನ್ನಾಗಿ ಮಾಡಿ ಅದನ್ನು ಕುಡಿದು ಅದರ ಅಡುಗೆ ಮಾಡಿ ಊಟ ಮಾಡ್ತಾರೆ ಅಂತಂದರೆ ಇದು ತಪಸ್ಸಲ್ಲದೆ ಮತ್ತೇನು ಅಲ್ಲ. ಅಂತಹ ಒಳ್ಳೆಯ ಸಾಧಕರು ನಮ್ಮ ಅಕ್ಕಂಚಿ ಆಚಾರ್ಯರು. ಆ ವಿದ್ಯಾರ್ಥಿಗಳಿಗೆ ಅಷ್ಟು ಅಪ್ಪಮ್ಮನಿಗಿಂತ, ಅವರು ಗಂಡ ಹೆಂಡತಿ ಅಪ್ಪಮ್ಮನಿಗಿಂತ ವಿಶೇಷವಾಗಿ ಆ ಮಕ್ಕಳನ್ನು ನೋಡಿಕೊಂಡು ಅಷ್ಟು ಮಕ್ಕಳಿಗೂ ಕೂಡ ಪೌರೋಹಿತ್ಯ ವಿದ್ಯೆಯ ಜೊತೆಗೆ ಸುಧಾಂತ ಚಂದ್ರಿಕಾಂತ ನ್ಯಾಯಾಮೃತದಂತಹ ಉದ್ಗ್ರಂಥವನ್ನು ಪಾಠ ಪ್ರವಚನ ಮಾಡಿ ಒಳ್ಳೆಯ ಸಾಧಕರು, ಒಳ್ಳೆಯ ಆದರ್ಶರು ಅವರು. ಅಂದರೆ ಎಲ್ಲಿಯೋ ಒಂದು ಇದ್ದ ಸಂಸ್ಥೆಯನ್ನು ಬೆಳೆಸುವುದು ಬೇರೆ, ಒಂದು ಹೊಸ ಸಂಸ್ಥೆಯನ್ನು ಹುಟ್ಟು ಹಾಕಿ ಅದರ ಮೂಲಕ ಒಂದು 100,000 ವಿದ್ವಾಂಸರನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಅದು ಅಕಮಂಚಿ ಅನಂತಾಚಾರ್ಯರ ಒಂದು ದೊಡ್ಡ ವೈಶಿಷ್ಟ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ,
ಅವರು ರಾಜರಾಜೇಶ್ವರ ಪ್ರಶಸ್ತಿ ಅವರಿಗೆ, ಯಾಕಂದರೆ ನೂರಾರು ವಿದ್ಯಾರ್ಥಿಗಳನ್ನು ಅನ್ನದಾನ ಮಾಡಿ, ಯಾವುದೇ ಒಂದು ಅವರಿಗೆ ಪೀಠ ಇಲ್ಲ, ಯಾವುದೇ ರೀತಿಯಾದ ದುಡ್ಡಿನ ಮೂಲ ಇಲ್ಲ, ಏನೂ ಇಲ್ಲದೆ ಹೋದರೂ ಕೂಡ ಅಷ್ಟು ವಿದ್ಯಾರ್ಥಿಗಳಿಗೆ ಅನ್ನದಾನಾದಿಗಳನ್ನು ಮಾಡ್ತಾರೆ ನೋಡಿ. ಅದರ ಫಲಶ್ರುತಿಯಾಗಿ ಒಂದು ದೊಡ್ಡ ಕಟ್ಟಡ ಬಂತು ಇವಾಗ. ಅದೆಲ್ಲ ಯಾವುದರ ಫಲಶ್ರುತಿ ಅಂತಂದರೆ, ಅವರು ನೋಡುವಾಗ ಒಬ್ಬ ಬಡವನಾಗೆ ಕಂಡ್ರು, ಅವರ ಒಳಗೆ ಯಾರೋ ಒಬ್ಬ ರಾಜರಾಜೇಶ್ವರ ಕೂತದ್ರಿಂದಲೇ ಇಂತಹ ಕಾರ್ಯಕ್ರಮ ಅವರಿಂದ ದೇವರು ನಡೆಸಲಿಕ್ಕೆ ಸಾಧ್ಯ ಅನ್ನೋದನ್ನು ನೆನಪಿಸ್ಲಿಕ್ಕೋಸ್ಕರ ಈ ರಾಜರಾಜೇಶ್ವರ ಪ್ರಶಸ್ತಿ ಅವರಿಗೆ ನೀಡಿದ್ದು. ರಾಜರಾಜೇಶ್ವರರ ಕಾರ್ಯಕ್ರಮ ಅವರ ಮೂಲಕ ನಡೆಯಲಿ ಇಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ದಿಯಾ ಸಿಸ್ಟಮ್ ಅದರ ವ್ಯವಸ್ಥಾಪಕರು ಮಾಲೀಕರು ರವಿಚಂದ್ರ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಸಂಸ್ಥೆಗೆ ಮೊದಲಿಂದಲೂ ಬೆನ್ನೆಲುಬು ಅವರು. ನಮ್ಮ ಉಡುಪಿಯ ಸಂಸ್ಥೆಗೂ ಇಲ್ಲಿಯ ಸಂಸ್ಥೆಗೂ ಕಂಪ್ಯೂಟರನ್ನು ನಮಗೆ ಬೇಕಾದಾಗ ಕೊಟ್ಟಿದ್ದಾರೆ, ಕೊಡ್ತಲೇ ಇದ್ದಾರೆ. ಏನು ಬೇಕಾದರೂ ಕೇಳಿ ಕೊಡ್ತೇನೆ ಅಂತ ಹೇಳೋದಕ್ಕ ಔದಾರ್ಯದ ದಿಯಾ ಸಿಸ್ಟಮ್ನ ರವಿಚಂದ್ರ ಇಲ್ಲಿದ್ದಾರೆ. ದಿಯಾ ಅಂದರೆ ಅವ್ರದ್ದು ಏನೋ ಇದೆ, ದಿಯಾ ಅಂದರೆ ಡಿ ಐ ಏನೋ ಇದೆ. ನನ್ನ ಭಾಷೆಯಲ್ಲಿ ದಿಯಾ ಸಿಸ್ಟಮ್ ಅಂದರೆ ಏನು ಅಂತಂದರೆ, ಅವರ ಹತ್ರ ಹೋಗಿ ರೀ ಇಂಥ ಏನೋ ಒಂದು ನಮ್ಮದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ದೇಂಗ ಅಂತ ಹೇಳೋದಿಲ್ಲ ಅವರು. ಮತ್ತೆ ದೇ ದಿಯಾ ಅಂತ ಹೇಳೋದಕ್ಕೆ ದಿಯಾ ಸಿಸ್ಟಮ್ನ ರವಿಚಂದ್ರ ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಕೇಳೋದಕ್ಕೆ ಮುಂಚೆಲೇ ದಿಯಾ ಕೊಟ್ಟಾಯಿತು ಅಂತ ಅಷ್ಟು ಒಳ್ಳೆಯ ಮನಸ್ಸಿನ ರವಿಚಂದ್ರ ಅವರು ಇದ್ದಾರೆ. ಈಗಾಗಲೇ ಒಂದು ಉದ್ಯೋಗವನ್ನು ಯಾರು ಬೇಕಾದರೂ ಬನ್ನಿ, ಬಾಯಲ್ಲಿ ಅಲ್ಲ, ಅವ್ರ ಹತ್ರ ಹೋದರೆ ಎಲ್ರಿಗೂ ಉದ್ಯೋಗವನ್ನು ಕೊಟ್ಟು ಅವರನ್ನು ಚೆನ್ನಾಗಿ ದುಡಿಸಿಕೊಳ್ತಾರೆ. ದುಡ್ಡು ಕೊಡೋದು ಬೇರೆ, ಅವರಿಂದ ದುಡಿಸಿ ಅವರಿಗೆ ಕೆಲಸ ಕೊಟ್ಟು ತನ್ನ ಕಾಲಲ್ಲಿ ನಿಲ್ಲಿಸಿ ಅವರಿಗೆ ಅನ್ನ ಕೊಡೋದು ಬೇರೆ. ಎರಡನೇ ವರ್ಗಕ್ಕೆ ಸೇರಿದವರು ನಮ್ಮ ರವಿಚಂದ್ರ ಅವರು ಅಂತ ಈ ಸಂದರ್ಭ ಗೊತ್ತುಕೊಟ್ಟು ಹೇಳ್ತಾ, ನಮ್ಮ ಆಕಾಶ ನೋಡಿದರೆ ಹಗಲು ಹೊತ್ತಿಗೆ ನೋಡಿದರೆ ರವಿ ಮಾತ್ರ ಕಾಣಿಸ್ತಾನೆ, ರಾತ್ರಿ ಹೊತ್ತು ನೋಡಿದರೆ ಚಂದ್ರ ಮಾತ್ರ ಕಾಣಿಸ್ತಾನೆ, ಆದರೆ ನಮ್ಮ ವೇದಿಕೆಯಲ್ಲಿ ರವಿ ಚಂದ್ರ ಒಟ್ಟಿಗೆ ನೀವು ನೋಡಬಹುದು. ಅದರ ಅರ್ಥ ಹಗಲು ರಾತ್ರಿ. ಅಮೆರಿಕದಲ್ಲಿಯೂ ಇರ್ತಾರೆ, ಭಾರತದಲ್ಲಿಯೂ ಇರ್ತಾರೆ, ರಾತ್ರಿ ಹಗಲು ಯಾವಾಗ ಬೇಕಾದರೂ ಕೇಳಿದ್ರು ನಮ್ಮ ಅಭಯ ಹಸ್ತ ಅಂದರೆ ಯಾರಿಗೆ ಯಾವುದು ಬೇಕು ಅದನ್ನು ಪ್ರೀತಿಯಿಂದ ಹಂಚುವ ದೊಡ್ಡ ಹೃದಯ ಅವರು. ಹೇಗೆ ಅವರ ಮನೆಯವರು ಕೂಡ ಅಷ್ಟೇ ಹೃದಯವಂತಿಕೆ. ಅವರು ಹೊರಗಿನಿಂದ ಎಲ್ಲ ಕಂಪನಿಯ ಮಾಲೀಕರು ವ್ಯವಸ್ಥಾಪಕರು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್, ಆದರೆ ಮನೆಯೊಳಗೆ ಬಂದರೆ ಅಷ್ಟೇ ದೈವ ಭಕ್ತರು. ಅವರದೊಂದು ಮನೆಯಲ್ಲಿ ಅವರ ಊಟದ ಜಾಗ ಬೆಡ್ರೂಮಿಗಿಂತ ಡಬ್ಬಲ್ ದೇವರ ಕೋಣೆ ಇದೆ. ಆ ದೇವರ ಕೋಣೆಯಲ್ಲಿ ಎಲ್ಲ ದೇವರು ಇದ್ದಾರೆ. ಅವರು ಪೂಜೆ ಮಾಡ್ತಾರೆ, ಅವರ ಮನೆಯವರು ಪೂಜೆ ಮಾಡ್ತಾರೆ. ಸಾಮಾನ್ಯವಾಗಿ ಇಬ್ಬರು ಪೂಜೆ ಮಾಡುವ ಕ್ರಮ ಇಲ್ಲ, ಆದರೆ ಇಬ್ಬರು ಪೂಜೆ ಮಾಡ್ತಾರೆ. ಕೆಲವು ಸಲ ಹೆಣ್ಮಕ್ಕಳೇ ಪೂಜೆ ಮಾಡ್ತಾನೆ ಗಂಡನಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ, ಗಂಡ ಪೂಜೆ ಮಾಡೋದನ್ನು ಹೆಂಡತಿ ಸರಿಯಾಗಿರಲಿ ಅಂತ. ಆದರೆ ಇಬ್ಬರು ಸರಿ ಇದ್ದರೆ ಹೇಗಿರ್ತದೆ ಅಂತಂದರೆ, ನಮ್ಮ ದಿಯಾ ಸಿಸ್ಟಮ್ನೇ ರವಿಚಂದ್ರರನ್ನು ನೋಡಬೇಕು. ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಾಧನೆ, ವೈಯಕ್ತಿಕವಾದ ಸಾಧನೆ, ಬಂದವರಿಗೆ ಅವರಿಗೆ ಉಪಚಾರಾದಿಗಳು ಮಾಡಿ ಒಳ್ಳೆಯ ಚಿಂತಕರು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದೇ ಅಂತ ಕರೆದಾಗ ಪ್ರೀತಿಯಿಂದ ಬಂದಿದ್ದಾರೆ. ಅವರನ್ನು ದೇವರು ಹರಿಸ್ಲಿ, ಅವರ ಸಂಸ್ಥೆ ಚೆನ್ನಾಗಿ ಬೆಳೆಯಲಿ. ಇನ್ನು ಸ್ಕೂಲ್ ಪ್ರಾರಂಭ ಮಾಡ್ತಾ ಇದ್ದಾರೆ, ದೊಡ್ಡ ಹೆಮ್ಮೆಯ ಸಂಸ್ಥೆಯಲ್ಲಿ ಬರಲಿಕ್ಕಿದೆ, ಅದು ಚೆನ್ನಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಹುಡುಗರನ್ನು ಪಾಠ ಹೇಳಿ ತಿದ್ದಿರತಕ್ಕಂತಹ ಅಧ್ಯಾಪಕರುಗಳು ಈ ಹಳ್ಳಿಯ ಮೂಲೆಯಲ್ಲಿ ಕೂತು ತಮ್ಮ ಜೀವನವನ್ನು ಇಲ್ಲಿ ಸವೆಸ್ತಾ ಇರ್ತಾರೆ. ತಮ್ಮ ಬಂಗಾರದಂತಹ ಜೀವನ ಹೊರಗಿನ ಪ್ರಪಂಚಕ್ಕೆ ಹೋದರೆ ಬೇಕಾದಷ್ಟು ಸಂಪಾದನೆ ಮಾಡಬಹುದು, ಆದರೆ ಅದೆಲ್ಲವನ್ನು ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಸರ್ವಸ್ವ ತ್ಯಾಗ ಮಾಡಿದ ಆ ಅಧ್ಯಾಪಕ ವೃಂದವನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಒತ್ತುಕೊಟ್ಟು ಹೇಳಬೇಕು ಅಂತಂದರೆ, ಬಹುಭಾಗ ಇಲ್ಲಿಯ ಅಧ್ಯಾಪಕರು ಇದೇ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಇಲ್ಲಿ ಓದಿದಂತಹ ಅಧ್ಯಾಪಕರು ನಮಗೆ ಇಲ್ಲಿ ತಮ್ಮ ಪೂರ್ಣ ಸೇವೆಯನ್ನು ಸಲ್ಲಿಸ್ತಾರೆ. ಹೆತ್ತವರು ಪೋಷಕರು ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದಾರೆ, ಅವರ ತ್ಯಾಗ ದೊಡ್ಡದು. ನಮ್ಮಲ್ಲೆಲ್ಲ ಮಕ್ಕಳಂದರೆ 10-20 ಮಕ್ಕಳಿದ್ದ ಕಾಲ ಇತ್ತು, ದಶಾಸ್ಯಾಂ ಪುತ್ರಾನಾದೇಹಿ ಅಂತ. ಈಗ ದಶೆ ಹೋಗಿಬಿಟ್ಟಿದೆ. ಈಗ ಒಂದು ಅಷ್ಟೇ, 1+1 ಅದೇ 1 ಅಂಥದ್ದೇ ಇರೋದು. ಅಂತ ಒಂದು ಮಕ್ಕಳು ಇದ್ದರೂ ಕೂಡ ನಮ್ಮ ಸಂಸ್ಥೆಗೆ ಭಿಕ್ಷಾಂದೇಹಿ ಅಂತ ನಾವು ಬೇಡಿದರೆ ನಮ್ಮ ಹುಡುಗರನ್ನು ಅರ್ಪಣೆ ಮಾಡಿದ ಆ ಪೋಷಕರನ್ನು ದೇವರು ಹರಸಲಿ, ದೇವರು ಅವರನ್ನು ಒಳ್ಳೆದು ಮಾಡಲಿ. ವಿಶ್ವಾಮಿತ್ರನ ಬೆನ್ನ ಹಿಂದೆ ರಾಮನನ್ನು ಕಳಿಸಿಕೊಟ್ಟಾಗ ದಶರಥ ಯಾವ ಭರವಸೆಯನ್ನು ಇಟ್ಟಿದ್ದ, ಆ ಭರವಸೆಯನ್ನು ಇಟ್ಟು ಕಳಿಸಿಕೊಟ್ಟಿದ್ದಾರೆ. ಖಂಡಿತ ಆ ಭರವಸೆಯನ್ನು ನಾವು ಹಾಳು ಮಾಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಒತ್ತುಕೊಟ್ಟು ಹೇಳ್ತಾ, ಅವರನ್ನು ದೇವರು ಹರಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಏನಂತಂದರೆ, ನೀವು ಅಧ್ಯಯನ ಮಾಡಿದಿರಿ ಅನ್ನುವ ಅಹಂಕಾರ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ನಾಟಕ ಇರ್ತದೆ, ನಾಟಕದಲ್ಲಿ ಅಭಿನಯ ಮಾಡಬೇಕು. ಅಭಿನಯ ಮಾಡುವ ಎಲ್ಲ ಬೈ ಹಾರ್ಟ್ ಮಾಡಿರ್ತಾನೆ, ಆದರೆ
ಸ್ಟೇಜಿಗೆ ಬಂದ ಬರುವುದು ಮುಂಚೆ ಅವನಿಗಿತ್ತು, ಏ ನಾನು ಏನು ಬೇಕಾದರೂ ಅಭಿನಯ ಮಾಡಬಲ್ಲೆ ಅಂತ. ಸ್ಟೇಜಿಗೆ ಬರ್ತಾನೆ, ಜನರನ್ನು ನೋಡ್ತಾನೆ, ಬೆಬ್ಬೆಬ್ಬ ಅಂತ ಹೇಳಿ ಹೋಗ್ತಾನೆ. ನೀವು ಮಾರ್ಕ್ ಕೊಡೋದು ಬಯಲ್ಟ್ ಮಾಡಿದ್ದಕ್ಕಲ್ಲ, ಸ್ಟೇಜ್ ಪರ್ಫಾರ್ಮೆನ್ಸಿಗೆ ಮಾರ್ಕ್ ಹೊರತು ಚೌಚಿಯಲ್ಲಿ ಅಲ್ಲಿ ಅಲಂಕಾರ ಭೂಮಿಯಲ್ಲಿ ಏನು ಮಾಡಿದ್ರು ಅದಕ್ಕೆ ಅಂಕ ಇಲ್ಲ. ಏನು ಅಂಕ ಇದ್ರೂ ಕೂಡ ಈ ಪ್ರಯೋಗಶಾಲೆಯಲ್ಲಿ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ನಾವು ಕೊಡುವ ಮಾರ್ಕ್ ಮುಖ್ಯ ಅಲ್ಲ, ಸಮಾಜ ಕೊಡುವ ಮಾರ್ಕ್ ಅದು ಮುಖ್ಯ, ಅದಕ್ಕಿಂತ ಭಗವಂತ ಕೊಡುವ ಮಾರ್ಕ್ ಅದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎರಡು ದೃಷ್ಟಿಯಲ್ಲಿ ನಿಮ್ಮ ಮೇಲೆ ದೃಷ್ಟಿ ಇರೋದು ಇಬ್ಬರಿಗೆ, ಒಂದು ದೇವರಿಗೆ ಒಂದು ಸಮಾಜಕ್ಕೆ, ಆ ಎರಡಕ್ಕೂ ದ್ರೋಹ ಇಲ್ಲದಿದ್ದ ರೀತಿಯಲ್ಲಿ ನಿಮ್ಮ ಜೀವನ ಅದು ನಡೆಸಬೇಕಾದ್ದು. ನಾನು ಸ್ವಚ್ಛಂದ ಸ್ವತಂತ್ರ ಅಂತ ಹೇಳುವ ಅಧಿಕಾರ ನಮಗಿಲ್ಲ. ಯಾಕೆಂತಂದರೆ ನಾವು ದೇವರಿಂದ ಋಣ, ಸಮಾಜದಿಂದ ಋಣ, ಎರಡು ಋಣ ನಮಗೆ ಇದ್ದೇ ಇದೆ. ಆ ಎರಡು ಋಣವನ್ನು ಪರಿಹಾರ ಮಾಡಬೇಕಾಗಿದ್ದರೆ ನಾವು ದೇವರನ್ನು ನಂಬಿ, ದೇವರ ಮೇಲೆ ವಿಶ್ವಾಸ ಇಟ್ಟು ಏನು ಕಾರ್ಯಕ್ರಮ ಮಾಡಿದರೂ ನಮಗೆ ದೇಹ ಕೊಟ್ಟ ಈ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವ ವಿಶ್ವಾಸ ನಿಮ್ಮಲ್ಲಿ ಇರಲಿ. ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ದೇವರು ಪೂರ್ಣ ಅನುಗ್ರಹ ಮಾಡ್ತಾರೆ. ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗಿ ಇಡೀ ಸಮಾಜಕ್ಕೆ ಸಿಗ್ತದೆ. ಸಮಾಜವನ್ನು ಎದುರಿಸುವ ಕೆಲಸ ಮಾತ್ರ ಮಾಡಬೇಡಿ. ಏ ನೀವಾದರೆ ಇನ್ನೊಬ್ಬ ಸಿಗ್ತಾನೆ ಅಂತ ಇಂದ್ರ ಬೃಹಸ್ಪತ್ಯಾಚಾರ್ಯರನ್ನು ಬಿಟ್ಟು ವಿಶ್ವರೂಪಾಚಾರ್ಯರನ್ನು ಮಾಡಿದ ಹಾಗೆ ನೀವು ಮಾಡಬೇಡಿ. ನಿಮಗೆ ಒತ್ತು ಕೊಟ್ಟು ಹೇಳೋದು ಏನು ಅಂತಂದರೆ, ನಮ್ಮ ಸಮಾಜ ನಮಗೆ ಮುಖ್ಯವಾದ್ದು, ನಮ್ಮ ಮೂಲ ಉದ್ದೇಶ ಅದು ಪುರಸ್ತಾತ್ ಹಿತಂ ನಮ್ಮಿಂದ ಇಡೀ ಸಮಾಜಕ್ಕೆ. ಆ ದೃಷ್ಟಿಯಲ್ಲಿ ಸಮಾಜದ ಚಿಂತನೆ ಅದರ ಜೊತೆಗೆ ದೇವರ ಚಿಂತನೆ ಎರಡಿಟ್ಟುಕೊಳ್ಳಿ. ಬರೀ ಸಮಾಜದ ಚಿಂತನೆ ಅಲ್ಲ, ದೇವರ ಚಿಂತನೆಯೂ ಒಟ್ಟಿಗೆ ಇರಬೇಕು. ನಿಮ್ಮ ಕಲಿತ ವಿದ್ಯೆಗೆ ದೇವರು ಪೂರ್ಣ ಅನುಗ್ರಹ ಮಾಡ್ತಾರೆ, ನಿಮ್ಮಿಂದ ಒಳ್ಳೆ ಸಾಧನೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ದೇವರು ಒಳ್ಳೆದು ಮಾಡಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತನ್ನು ಕೃಷ್ಣ. ಕೆಟ್ಟ ಶಬ್ದಗಳ ಮೊದಲನೆಯ ಅಕ್ಷರಗಳನ್ನು ಸೇರಿಸಿ ಪುರೋಹಿತ ಶಬ್ದ ಆದದ್ದಲ್ಲ, ಒಳ್ಳೆಯ ಶಬ್ದಗಳ ಮೊದಲನೇ ಅಕ್ಷರವನ್ನು ಸೇರಿಸಿ ಪುರೋಹಿತ ಎಂಬಂತಹ ಶಬ್ದವನ್ನು ಬ್ರಹ್ಮದೇವರು ಮಾಡಿದ್ದಾರೆ ಎಂಬಂತಹ ಒಂದು ಸುಂದರವಾದ ಒಂದು ಕಲ್ಪನೆ ನಮ್ಮೆಲ್ಲರಿಗೂ ಕೊಟ್ಟು ವಿದ್ಯಾರ್ಥಿಗಳಿಗೆ ಹಿತನಿಡಿಯನ್ನು ನೀಡಿರತಕ್ಕಂತಹ ವಿದ್ಯಾಪೀಠದ ಕುಲಪತಿಗಳಾದಂತಹ ಶ್ರೀ ಶ್ರೀ ವಿದ್ಯಾ